ತಿಪ್ಪೇಸ್ವಾಮಿ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಿದ್ರೆ, ಯಾರ್ಯಾರಿಗೆ ಸಮಸ್ಯೆ ಇದೆ ನಾನು ಹೇಳ್ತೀನಿ. ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಬಹುದು, ಹಾಗೆ ಸ್ಟೇಜ್ ಫಿಯರ್ ಅವಾಯ್ಡ್ ಮಾಡೋದು ಹೇಗೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಒಂದ್ ವೇಳೆ ನಿಮ್ಮ ಕಮ್ಯುನಿಕೇಷನ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಕಾಂಟೆಂಟ್ ಇರಬೇಕು. ನಿಮ್ಮಲ್ಲಿ ಕಾಂಟೆಂಟ್ ಇಲ್ಲ ಅಂದ್ರೆ ನೀವು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಬಹಳಷ್ಟು ಜನ ಅಂತಾರೆ, ಹೇ ನನ್ಗೆ ಸಿಕ್ಕಾವಡೆ ಗ್ರಾಮರ್ ಗೊತ್ತು ಅಂತ. ಮಾಡೋಕ್ಕಾಗಲ್ಲ. ನಿಮ್ಗೆ ಫಸ್ಟ್ ಕಾಂಟೆಂಟ್. ಎಷ್ಟೋ ಜನ ರಾಜಕಾರಣಿಗಳನ್ನು ನೋಡಿದ್ದೀವಿ, ಅವ್ರೇನು ಬಹಳ ಚಂದ ಮಾತಾಡಲ್ಲ, ಕಾಂಟೆಂಟ್ ಇರುತ್ತೆ, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ನಿಮಗೆ ಕಾಂಟೆಂಟ್ ಬೇಕು. ಕಾಂಟೆಂಟ್ ಇದ್ರೇನೆ ಕಮ್ಯುನಿಕೇಷನ್. ತಲೆಯಲ್ಲಿ ನಿಮಗೆ ಕಾಂಟೆಂಟ್ ಇರಬೇಕು, ಅವಾಗ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ, ಅವಾಗ ನೀವು ಮಾತಾಡೋಕ್ಕಾಗುತ್ತೆ. ನೀವು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ನಮಗೆ ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಒಂದಿತ್ತಲ್ಲ, ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಸ್ಕೂಲಲ್ಲಿ ಮಾಡ್ತಿದ್ವಿ. ಯಾವುದೋ ಒಂದು ಚಿಟ್ಟೆ ಎತ್ಕೊಳೋದು. ಈಗ ನಮ್ಮ ಮನೆಯಲ್ಲಿ ಒಂದು ಮಿರರ್ ಇದೆ, ಆ ಮಿರರ್ ಬಗ್ಗೆ ಮಾತಾಡೋದು. ನಮ್ಮಲ್ಲಿ ಒಂದು ಬೈಕ್ ಇದೆ, ಆ ಬೈಕ್ ಬಗ್ಗೆ ಮಾತಾಡೋದು. ಕಾರ್ ಇದೆ, ಕಾರ್ ಬಗ್ಗೆ ಮಾತಾಡೋದು. ಅಥವಾ ನನ್ನ ಫ್ರೆಂಡ್ ಬಗ್ಗೆ ಮಾತಾಡೋದು. ಈ ಥರ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು. ಒಂದೊಂದೇ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಆಟೋಮ್ಯಾಟಿಕಲಿ ನಿಮಗೆ ಮಾತಾಡುವ ಒಂದು ಅಭ್ಯಾಸ ಆಗುತ್ತೆ, ಕಮ್ಯುನಿಕೇಷನ್ ಆಟೋಮ್ಯಾಟಿಕಲಿ ಡೆವಲಪ್ ಆಗುತ್ತೆ. ಇದು ಒಂದು. ಇನ್ನೊಂದು, ನೀವು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಿದ್ದೀರಿ ಆ ವಿಚಾರದ ಬಗ್ಗೆ ಗಾಢವಾದ ಅಧ್ಯಯನ ಮಾಡಬೇಕು. ಅವಾಗ ಆಟೋಮ್ಯಾಟಿಕಲಿ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ನಿಮಗೆ ಮಾತಾಡೋದಕ್ಕೆ ಮಾತುಗಳು ಬರುತ್ತೆ. ಇನ್ನ ಈ ಸ್ಟೇಜ್ ಫಿಯರ್ ಅನ್ನೋದಿದೆಯಲ್ಲ, ಇದು ಯಾವಾಗ ಬರುತ್ತೆ ಅಂದ್ರೆ ನನಗೆ ಗೊತ್ತಿಲ್ಲ, ನಾನೇನ್ ಮಾತಾಡ್ತಿದ್ದೀನಿ ಆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಾಗ ಸ್ಟೇಜ್ ಫಿಯರ್ ಬರುತ್ತೆ. ನನಗಿದು ಗೊತ್ತು, ನಾನು ಏನ್ ಮಾತಾಡ್ತಿದ್ದೀನಿ ಅದ್ರ ಬಗ್ಗೆ ನನಗೆ ಗೊತ್ತು ಅಂತಿದ್ರೆ ಡೆಫಿನೆಟ್ಲಿ ಸ್ಟೇಜ್ ಫಿಯರ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಿಮಗೆ ಸ್ಟೇಜ್ ಫಿಯರ್ ಬರಬಾರ್ದು ಅಂದ್ರೆ ನೀವು ಯಾವ್ದು ವಿಚಾರದ ಬಗ್ಗೆ ಮಾತಾಡ್ತೀರಿ ಅದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು. ಒಂದು, ಅವಾಗ ಮಾತ್ರ ನಿಮ್ಗೆ ಹೇ ನನ್ನ ಎದುರುಗಡೆ ಕೂತವ್ರು ಯಾರಿಗೂ ಗೊತ್ತಿಲ್ಲ, ಸೊ ನನಗೆ ಗೊತ್ತುಂಟು, ಅವಾಗ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಆ ತರ ಮಾಡಿ. ಪಬ್ಲಿಕ್ ಸ್ಪೀಕಿಂಗಿಗೆ ನೋಡಿ, ಬರೀ ಸ್ಟೇಜ್ ಫಿಯರ್, ಎಷ್ಟೋ ಜನಕ್ಕೆ ಸ್ಟೇಜ್ ಫಿಯರ್ ಇಲ್ಲ, ಮೈಕ್ ಸಿಕ್ತು ಅಂದ್ರೆ ಗಂಟ್ಗಟ್ಲೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಎಂಗೇಜಿಂಗ್ ಆಗಿರ್ಬೇಕು ನೀವು. ಐ ಟು ಐ ಕಾಂಟ್ಯಾಕ್ಟ್, ಕಣ್ಣು ನೋಡಿ ಮಾತಾಡಬೇಕು ಆಡಿಯನ್ಸ್ದು. ಅವ್ರ ಹತ್ರ ಮಾತಾಡುವಾಗ ಅವ್ರ ಕಣ್ಣು ನೋಡ್ಬಿಟ್ಟು ಅವ್ರನ್ನ ಹೋಲ್ಡ್ ಮಾಡುವ ಎಬಿಲಿಟಿ ಇರಬೇಕು. ಅವರ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಿದ್ದಂಗೆ ನಿಮ್ಗೆ ಗೊತ್ತಿರಬೇಕು ಹೇಗೆ ಡಿಸ್ಕಷನ್ನ ಬೇರೆ ರೀತಿ ತಗೊಂಡು ಹೋಗ್ಬೇಕು, ಅವ್ರನ್ನ ಇನ್ವಾಲ್ವ್ ಮಾಡಬೇಕು, ಎಂಗೇಜ್ ಮಾಡಬೇಕು. ಇಟ್ಸ್ ನಾಟ್ ಈಸಿ ಫ್ರೆಂಡ್ಸ್. ಬಹಳ ಕಡಿಮೆ ಜನ ಪಬ್ಲಿಕ್ ಸ್ಪೀಕಿಂಗಲ್ಲಿ ಸಕ್ಸಸ್ ಆಗಿದ್ದಾರೆ. ನನ್ನ ಪ್ರಕಾರ, ನನಗೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಮಾಡಿದ್ನಲ್ಲ, 300 ಜನ ಪ್ರತಿ ವೀಕೆಂಡ್ ಬರ್ತಿದ್ರು ನನ್ನ ವರ್ಕ್ಶಾಪಿಗೆ. ಅವಾಗ 300 ಜನನ್ನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಹಿಡಿದಿಟ್ಕೋಬೇಕಿತ್ತಲ್ಲ. ದಟ್ ವಾಸ್ ಎ ವೆರಿ ಬಿಗ್ ಡಿಫಿಕಲ್ಟ್ ಜಾಬ್. ಸೊ ನನಗೆ 28 ವರ್ಕ್ಶಾಪ್ ಮಾಡಿದ್ದೀನಿ. ಅದಲ್ಲದೆ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ 2,000-3,000 ಜನನ್ನ 5,000 ಜನನ ಅಡ್ರೆಸ್ ಮಾಡಿದ್ದೀನಿ. ಅವಾಗ ಆಗಿದ್ದ ಎಕ್ಸ್ಪೀರಿಯನ್ಸ್ ಇಷ್ಟೇ, ನಿಮಗೆ ಆಡಿಯನ್ಸ್ ಗೊತ್ತಿರಬೇಕು. ನಾನು ಎಷ್ಟೋ ಸಾರಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋದಾಗ ದೊಡ್ಡ ದೊಡ್ಡ ಆಡಿಟೋರಿಯಮಲ್ಲಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಲ್ಲ, ನಾನು ಮೈಕ್ ತಗೊಂಡ್ಬಿಟ್ಟು ಹಾಗೆ ಅವ್ರ ಮಧ್ಯೆ ಹೋಗ್ತೀನಿ, ಇಂಟ್ರಾಕ್ಟ್ ಮಾಡ್ತಾ ಮಾತಾಡ್ತೀನಿ. ಯು ಕೆನ್, ಯು ಶುಡ್ ಬಿ ಎಂಗೇಜ್ಡ್. ನೀವು ಜನರ ಜೊತೆ ಮಾತಾಡುವಾಗ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ನೋಡಿ, ಪಬ್ಲಿಕ್ ಸ್ಪೀಕಿಂಗ್ ಅಂದ ತಕ್ಷಣ ನನ್ನ ರಾಜಕಾರಣಿ ಆಗೋದಕ್ಕೆ ಮಾತ್ರ ಬೇಡ, ಐ ನೀಡ್ ಇಟ್ ಫಾರ್ ಮೆನಿ ಥಿಂಗ್ಸ್. ಈಗ ನನ್ನ ಬಿಸ್ನೆಸ್, ನನಗೆ ಯಾರಾದ್ರೂ ಕರೆದ್ಬಿಟ್ಟು ನನಗೇನೋ ಒಂದು ಮಾತಾಡಿ ಅಂದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಮತ್ತೆ ವರ್ಕ್ಶಾಪ್ ಮಾಡಿ ಅಂದ್ರೆ ನೋಡಿ, ಪಬ್ಲಿಕ್ ಸ್ಪೀಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಕಲ್ತಿಲ್ಲ ಅಂದ್ರೆ ಇಟ್ಸ್ ಇಂಪಾಸಿಬಲ್. ನೀವು ಪಬ್ಲಿಕ್ ಸ್ಪೀಕಿಂಗ್ ಇಲ್ಲ ಅಂದ್ರೆ ಒಬ್ಬ ಉತ್ತಮವಾದ ರೈತನಾಗಿ ಸಕ್ಸಸ್ ಆಗಬೇಕು ಅಂದ್ರು ಕೂಡ ನಾಳೆ ಅಲ್ಲಿ ಯಾರಿಗೋ ಪಾಠ ಮಾಡಬೇಕು, ಒಂದಷ್ಟು ಜನ ಲೇಬರ್ ಇರ್ತಾರೆ ಅವ್ರನ್ನ ಮ್ಯಾನೇಜ್ ಮಾಡಬೇಕು. ಪಬ್ಲಿಕ್ ಸ್ಪೀಕಿಂಗ್ ಮೀನ್ಸ್ ಎವ್ರಿಥಿಂಗ್ ಅಲ್ವಾ? ಜನರ ಎದುರುಗಡೆ ಮಾತಾಡೋದು, ಪಬ್ಲಿಕ್ ಎದುರುಗಡೆ ಮಾತಾಡೋದು. ಆ ಎಬಿಲಿಟಿಯನ್ನು ಡೆವಲಪ್ ಮಾಡಿಕೊಂಡ್ರೆ ಸೇಲ್ಸ್ ಮ್ಯಾನ್ ಆಗಿ ಅಥವಾ ಒಂದು ಸೇಲ್ಸ್ ಕರಿಯರ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಉತ್ತಮವಾದ ರೈತ ಆಗಿ, ಒಬ್ಬ ಉತ್ತಮವಾದ ಟೀಚರ್ ಆಗಿ, ಒಬ್ಬ ಉತ್ತಮವಾದ ರಾಜಕಾರಣಿ ಆಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಸ್ಪೀಕಿಂಗ್ ಕಡೆ ಗಮನ ಕೊಡಿ. ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲಲ್ಲಿ ಹೆಂಡತಿ ಮಕ್ಕಳು ಅಥವಾ ಗಂಡ ಅವರನ್ನು ಕೂರಿಸ್ಕೊಂಡು ಅವ್ರ ಎದುರುಗಡೆ
ಸರಾಗವಾಗಿ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡಿ, ಅದೇ ಒಂದು ಪಬ್ಲಿಕ್ ಸ್ಪೀಕಿಂಗ್. ನಿಮ್ಮ ಮನೆಯವ್ರನ್ನೆಲ್ಲ ಸುತ್ತ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸ್ಕೊಂಡು ಒಂದು ವಿಚಾರದ ಬಗ್ಗೆ ಮಾತಾಡಿ. ನಾ ಮಾಡಲ್ಲ, ರೆಕಾರ್ಡ್ ಮಾಡಕ್ ಹೇಳಿ ಮನೆಯಲ್ಲಿ. ನೀವು ಮಂಡನೆ ಮಾಡುವ ವಿಚಾರ ಅವ್ರಿಗೆ ಎಷ್ಟು ಬೇಗ ಅರ್ಥ ಆಗತ್ತೆ. ಇದಕ್ಕೆ ನಾನು 5C ಅಂತೀನಿ. ಯಾವುದೇ ಮಾತಾಡಬೇಕು ಅಂದ್ರು 5C, ಎಲ್ಲರೂ ನೆನ್ಪಿಟ್ಕೋತೀರಾ? ಹೇಳ್ಕೊಡ್ಲಾ? 5C ಫಾಲೋ ಮಾಡ್ತೀರಾ? ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಅಥವಾ ನೀವು ಕಮ್ಯುನಿಕೇಶನ್ ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ 5C ಹೇಳ್ಕೊಡ್ಲಾ? ಫಾಲೋ ಮಾಡ್ತೀರಾ? 5Cs. ಒಂದು ಕನ್ವಿಕ್ಷನ್ ಅಂದ್ರೆ ನನಗೆ ನಾನು ಮಾತಾಡುವ ವಿಚಾರದಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಕನ್ವಿಕ್ಷನ್ ಇರಬೇಕು. ಎರಡು, ಕನೆಕ್ಟ್, ಜನರ ಜೊತೆ ಕನೆಕ್ಟ್ ಆಗಿ ಮಾತಾಡಬೇಕು. ಮೂರನೇದು ಕ್ಲಾರಿಟಿ, ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅದರಲ್ಲಿ ಕ್ಲಾರಿಟಿ ಇರಬೇಕು. ನಾಲ್ಕನೆಯದು ಕನ್ವಿನ್ಸಿಂಗ್ ಆಗಿರಬೇಕು, ಅಂದರೆ ನಾನು ಹೇಳುವ ವಿಚಾರ ಜನರು ಒಪ್ಪುವ ರೀತಿಯಲ್ಲಿರಬೇಕು. ಐದನೇದು, ನಾನು ಅರ್ಧ ಗಂಟೆ ಒಂದು ಗಂಟೆ ಮಾತಾಡಿದ ಮೇಲೆ ಕೊನೆಯಲ್ಲಿ ಅದನ್ನು ಸಮ್ಅಪ್ ಮಾಡ್ತೀನಲ್ಲ, ಅದು ಕ್ಲೋಸಿಂಗ್. ಅಂದರೆ ಜನರು ನಾನು 2 ಗಂಟೆ 3 ಗಂಟೆ ಮಾತಾಡಿದ್ದನ್ನು ಒಂದು 10 ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ಸಮ್ರೈಸ್ ಮಾಡಬೇಕು. ಸೊ ಕನ್ವಿಕ್ಷನ್, ಕನೆಕ್ಷನ್, ಕ್ಲಾರಿಟಿ, ಕನ್ವಿನ್ಸಿಂಗ್, ಆಮೇಲೆ 5th one ಕ್ಲೋಸಿಂಗ್. ಇದು 5 ಇರಬೇಕಾಗತ್ತೆ, ಅವಾಗ ಮಾತ್ರ ನೀವು ಅನ್ಕೊಂಡಿದ್ದರೂ ಸಾಧ್ಯ ಆಗುತ್ತೆ.